ಕರ್ನಾಟಕ ಪ್ರಿಸನ್ಸ್ ಆ್ಯಕ್ಟ್ 1963, ಅದರಲ್ಲಿ 68 ಸೆಕ್ಷನ್ ಇದೆ, ಅದನ್ನು ಫಾಲೋ ಮಾಡ್ತಾಳೆ ಇವರು. ನೆಕ್ಸ್ಟು ಕರ್ನಾಟಕ ಪ್ರಿಸನ್ಸ್ ರೂಲ್ಸ್ 1974, ಮತ್ತು ರೀಸೆಂಟ್ ಕರ್ನಾಟಕ ಪ್ರಿಸನ್ಸ್ ಆ್ಯಂಡ್ ಕರೆಕ್ಷನ್ ಸರ್ವಿಸ್ ಮ್ಯಾನ್ಯಲ್ 2021, ಇದರಲ್ಲಿ 420 ಪುಟ ಇರುವಷ್ಟು ರೂಲ್ಸ್ ಇದೆ ಇದು ಪ್ರಿಸನ್ಸ್ ಬಗ್ಗೆ. ಇದರಲ್ಲಿ ಯಾವುದೂ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಇಂಪ್ಲಿಮೆಂಟ್ ಆಗ್ದಲೇ ಅದು ಭ್ರಷ್ಟಾಚಾರಕ್ಕೆ ಈಡ್ ಮಾಡಿಕೊಟ್ಟಿದೆ. ಒಳಗಡೆ ಪ್ರಿಸನ್ನಲ್ಲಿ ಏನು ರೂಲ್ಸ್ ಇದೆ, ಯಾವ ರೂಲು ಇಂಪ್ಲಿಮೆಂಟ್ ಆಗ್ತಿರೋದ್ರಿಂದ ಇವತ್ತು ಇದಕ್ಕೆ ಏನು ಈ ರೀತಿ ಒಂದು ಹಗರಣಕ್ಕೆ ಒಂದು ಕಾರಣ ಆಗಿದೆ. ನೆಕ್ಸ್ಟು ಅಲ್ಲಿ ಯಾವ ರೀತಿ ಕೈದಿಗಳಿರ್ತಾರೆ, ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಇದೆ, ಯಾವ ರೀತಿ ಬೇರ್ಪಡಿಸ್ಬೇಕು, ಮತ್ತು ಯಾವ ರೀತಿ ಈಗ ಡೈಲಿ ಇನ್ಸ್ಪೆಕ್ಷನ್ ಮಾಡಬೇಕು. ಈಗೇನು ಈಗ ಬರ್ತಾ ಇರೋದ್ರಲ್ಲಿ ಏನಾಗಿದೆ, ಅಲ್ಲಿ ಈಗ ಅವರು ಏನು ಈಗ ಸಿಗರೇಟ್ ಸೇರ್ತಾಯಿದ್ರು ಮತ್ತು ಈ ರೀತಿ ಎಲ್ಲ ಒಂದು ಐಷಾರಾಮಿ ಅಂತ ತೋರಿಸ್ತಾ ಇದ್ದಾರೆ. ಆದರೆ ಪ್ರಿಸನಲ್ಲಿ ಡೈಲಿ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ, ಅಲ್ಲಿ ಡೈಲಿ ರಿಪೋರ್ಟ್ ಕೊಡಬೇಕಾಗುತ್ತೆ. ಪ್ರಿಸನಲ್ಲಿ ಎಸ್ ಪಿ ಇರ್ತಾರೆ, ಅವ್ರ ಕೆಳಗಡೆ ಅಧಿಕಾರಿಗಳಿದ್ದಾರೆ, ಜೈಲರ್ಸ್ ಇದ್ದಾರೆ, ಅವ್ರ ಕೆಳಗಡೆ ಅಧಿಕಾರಿ ಇರ್ತಾರೆ. ಅವರು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರೆ ಈ ರೀತಿ ಇರೋದಿಲ್ಲ. ಆದರೆ ಅಲ್ಲಿ ಲ್ಯಾಪ್ಸಸ್ ಆಗ್ತಾಯಿದೆ, ಸಿ ಸಿ ಟಿ ವಿ ಇದೆ. ಇವತ್ತಿನ ಟೆಕ್ನಾಲಜಿನಲ್ಲಿ ತುಂಬ ಎಲೆಕ್ಟ್ರಾನಿಕ್ ಸಿಸ್ಟಮ್ ಮುಂದುವರೆದಿದೆ. ಅದೆಲ್ಲ ಇವರು ಜಾಮರ್ ಅಂತ ಹೇಳ್ತಾರೆ, ಅದ್ಯಾವುದೂ ಆಪ್ರೇಟ್ ಆಗ್ತಾಯಿಲ್ಲ. ಈ ಮ್ಯಾನ್ಯಲ್ ತುಂಬ ಟೈಟ್ಸ್ ಇದಿದೆ, ಏನು ತುಂಬ ರೂಲ್ಸ್ ಸ್ಟ್ರಿಕ್ಟ್ ಇದೆ, ಅದ್ಯಾವುದು ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ. ಅವರು ಜೈಲಿನಲ್ಲಿ ಏನಾಗಿದೆ, ಭ್ರಷ್ಟಾಚಾರ ಏನಾಗುತ್ತೆ, ಅವ್ರು ಬೇಕಾದಂಗೆ ಇದನ್ನು ನಡೀತಾ ಇದೆ. ಈಗ ಮುಂಚೆಯಿಂದಲೇ ನಡೀತಾ ಇದೆ, ಈಗಲೂ ನಡ್ಕೊಂಬಂದಿದೆ. ಈ ಸರ್ಪ್ರೈಸಾಗಿ ಯಾವುದೋ ಒಂದು ಪ್ರಕರಣದಲ್ಲಿ ಸಿಗಾಕ್ಕೊಂಡು ಯಾವುದೋ ಈಗಿನ ಟೆಕ್ನಾಲಜಿ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಹೊರಗಡೆ ಬಂದಿದೆ. ಆದಷ್ಟು ಮುಚ್ಚಾಕ್ತಾರೆ ಇದು. ಈಗ ನಮ್ಮಲ್ಲಿ ನಮ್ಮ ಇದರಲ್ಲಿ ಮ್ಯಾನ್ಯಲಲ್ಲಿ ಏನು ಹೇಳುತ್ತೆ, ಅಲ್ಲಿ ಪ್ರಾಯಿಬಿಟೆಡ್ ಏನು ಸ್ಮೋಕಿಂಗ್ ಇಸ್ ಪ್ರಾಯಿಬಿಟೆಡ್ ಅಂತೆ. ಈವನ್ ಸೂಪರಿಂಟೆಂಟ್ ಆಫ್ ಜೈಲ್ ಅವರು ಸ್ಮೋಕ್ ಮಾಡೋಂಗಿಲ್ಲ. ನೆಕ್ಸ್ಟ್ ಅವ್ರು ಕೆಳಗಡೆ ಬರೋ ಸಿಬ್ಬಂದಿ ಯಾರು ಮಾಡೋಂಗಿಲ್ಲ ಅಂದಮೇಲೆ ಇವರಿಗೆ ಹೇಗೆ ಸಿಗರೇಟ್ ಆಯಿತು? ಮತ್ತು ಪ್ರಾಯಿಬಿಟೆಡ್ ಆರ್ಟಿಕಲ್ಸ್ ಇದೆ ಅಲ್ಲಿ, ಆಲ್ಕೋಹಾಲ್ ಇರ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಸ್ಟ್ ಇರ್ಬೋದು, ಮತ್ತು ಗಾಂಜಾ ಅಫೀಮು ಇದೆಲ್ಲ, ಮತ್ತು ಏನು ಅಲ್ಲೇನು ಹೇಳ್ತಾರೆ ಅಡುಗೆ ಮಾಡ್ಕೊತೀವಿ ನಾವು ಹಾಗೆ ಪಾತ್ರೆ ಅಂತಾರೆ, ಅದೆಲ್ಲ ಪ್ರೈಬಿಟ್ ಇದೆ, ಲಿಸ್ಟ್ ಮಾಡಿದ್ದಾರೆ ಇದರಲ್ಲಿ. ಇದನ್ನು ನೋಡಿದ್ರೆ ಅಲ್ಲಿ ಯಾವುದೂ ರೂಲ್ಸು ಸುಮ್ಮನೆ ನಾಮಕ ವ್ಯವಸ್ಥೆಗೆ ರೂಲ್ಸ್ ಇರೋದು ಕಾಣಿಸ್ತಾ ಇದೆ. ಆಮೇಲೆ ಈಗ ಏನಾಗಿದೆ, ಅವರು ಅದಕ್ಕೆ ಏನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರಿಸನ್ಸ್ ಇದ್ದಾರೆ ರೆಸ್ಪಾನ್ಸಿಬಲ್, ಅವರು ವಿಸಿಟ್ ಮಾಡಬೇಕು. ಎನ್ ಎಚ್ ಆರ್ ಸಿ ಇದೆ, ಎಸ್ ಎಚ್ ಆರ್ ಸಿ ಇದೆ, ಇದೆಲ್ಲ ಮಾನಿಟರ್ ಆಗಬೇಕು. ಆಮೇಲೆ ರಿಪೋರ್ಟ್ ಡೈಲಿ ಬೇಸಿಸ್ ಮೇಲೆ ಹೋಗುತ್ತೆ, ಮಂತ್ಲಿ ಬೇಸಿಸ್ಸು ಆ್ಯನ್ಯಲ್ ರಿಪೋರ್ಟ್ಸ್ ಹೋಗುತ್ತೆ. ಈ ಇಲ್ಲಿ ಈ ಪ್ರಿಸನ್ ದ ಕರ್ನಾಟಕ ಪ್ರಿಸನ್ಸ್ ಆ್ಯಂಡ್ ಕರೆಕ್ಷನಲ್ ಸರ್ವಿಸಸ್ ಮ್ಯಾನ್ಯಲ್ 2021 ಸುಮಾರು 450 ಪುಟ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇರೋದು ಇವತ್ತಿನೆಲ್ಲ ಇದಕ್ಕೆ ಕಾರಣವಾಗಿದೆ. ಇಲ್ಲ ಇದರಲ್ಲಿ ಗೃಹಮಂತ್ರಿಗಳ ಜವಾಬ್ದಾರಿ ತೊಗೋಬೇಕಾಗುತ್ತೆ, ಯಾಕೆಂದರೆ ಮೇಲಿಂದ ಕೊಲ್ಯಾಪ್ಸ್ ಆಗಿದೆ ಸಿಸ್ಟಮು. ಯಾಕೆಂದರೆ ಇವರು ಏನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರಿಸನ್ಸು, ಅವರು ಬರ್ತಕ್ಕಂಥ ರಿಪೋರ್ಟ್ ಅವರು ಸರ್ಪ್ರೈಸ್ ವಿಸಿಟ್ ಮಾಡಬೇಕು, ಅವ್ರು ಮಾಡಿಲ್ಲ. ಅವರು ಕೆಳಗಡೆ ಯಾರನ್ನ ಇದು ಮಾಡ್ತಾಯಿದ್ದಾರೆ? ಈಗ ಸೂಪರಿಂಟ್ ಜೈಲ್ ಸೂಪರಿಂಟು ಇದಿಲ್ದಲೇ ಯಾರು ಇದು ಮಾಡೋಕ್ಕೆ ಬರೋಲ್ಲ. ಅವ್ರ ಕೆಳಗಡೆ ಅಸಿಸ್ಟೆಂಟ್ ಜೈಲ್ ಸೂಪರಿಂಟ್ ಇದ್ದಾರೆ, ಜೈಲರ್ಸ್ ಇದ್ದಾರೆ, ಮತ್ತು ವಾರ್ಡರ್ಸ್ ಅಂತ ಇದ್ದಾರೆ ಅದ್ರ ಕೆಳಗಡೆ. ಇದೆಲ್ಲ ಮೇಲ್ಗಡೆ ಯಾವಾಗ ಏನು ಮೇಲ್ಗಡೆ ಯಾವಾಗ ಫಾಲೋ ಮಾಡ್ತಾಯಿಲ್ಲ ಇವರು? ಮೇಲ್ನವ್ರು ಬಂದು ಮೇಲಧಿಕಾರಿಗಳು ಸರ್ಪ್ರೈಸ್, ಮೇಲಧಿಕಾರಿಗಳು ಅಂದರೆ ಅವರು ಈಗ ಅವರು ಐ ಪಿ ಎಸ್ ಆಫೀಸರ್ಸ್ ಇರ್ತಾರೆ, ಈಗ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹೋಗಿರ್ತಾರೆ. ಜೈಲ್ ಸಿಸ್ಟಮಲ್ಲಿ ಜೈಲ್ಗೆ ಸಪ್ರೇಟು ಟ್ರೈನಿಂಗ್ ಸ್ಕೂಲ್ ಇದೆ, ಅಥಾರಿಟಿ ಇದೆ, ಆ ಕಡೆಯಿಂದ ಬಂದಿರ್ತಾರೆ ಅವ್ರಿಗೆ. ಇವರು ಮಾನಿಟ್ರ್ ಮಾಡಬೇಕು, ಹೋಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಬೇಕು, ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಬೇಕು. ಅವರು ಅದು ಮಾಡದೇ ಇರೋದ್ರಿಂದ ಈಗ ಬರೀ ಕೆಳಗಡೆ ಸಸ್ಪೆಂಡ್ ಮಾಡೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ. ಸಸ್ಪೆಂಡ್ ಮಾಡೋದ್ರಿಂದ ಅವರು ಬೇರೆ ಕಡೆ ಅದನ್ನು ಮಾಡ್ತಾರೆ, ಹೋಗಿ ಜೈಲ್ಗಳಲ್ಲಿ ಇದೇ ಕಂಟಿನ್ಯೂ ಆಗುತ್ತೆ. ಆದರೆ ಶಾಶ್ವತವಾದ ಪರಿಹಾರ ಅಂದರೆ ಈ ಏನು ಜೈಲ್ ಮ್ಯಾನಲ್ಲಿದೆ, ಜೈಲ್ ಮ್ಯಾನಲ್ಲಿ ಏನೇನಿದೆ ಅದು ಇಂಪ್ಲಿಮೆಂಟ್ ಆಗಬೇಕು. ಅದು ಸುಮ್ಮನೆ ಪುಸ್ತಕದ ಬದನೆಗಾಗಿದೆ. ಆದ್ದರಿಂದ ಇವತ್ತು ಈಗೇನು ಅಲ್ಲಿ ಆ ಮ್ಯಾನ್ಯಲ್ ಫಸ್ಟು 19ನೇ ರೂಲಲ್ಲೇ ಇದೆ, ಏನು ಜೈಲ್ ಸೂಪರಿಂಟು ಸಿಗರೇಟ್ ಸದ್ಬಾರ್ದು ಬೀಳಿ, ಅದು ಆಗಿದೆ ಇವತ್ತು. ಹೇಗಾಯಿತು? ಆದ್ದರಿಂದ ಆ ಜೈಲ್ ಮ್ಯಾನ್ಯಲ್ಸು, ಜೈಲ್ ಏನು ಆ್ಯಕ್ಟ್ ಇದೆ, ಕರ್ನಾಟಕ ಪ್ರಿಸನ್ಸ್ ಆ್ಯಕ್ಟ್ 1963, ಅದು ಸುಮ್ಮನೆ ಪುಸ್ತಕದಲ್ಲಿ ಉಳಿದಿದೆ. ಇದು ಇವತ್ತಿನ ಆಮೇಲೆ ಒಳಗಡೆ ಭ್ರಷ್ಟಾಚಾರ ಇದೆ. ಒಳಗಡೆ ಏನು ಓದಟ್ಟಿಗೆ ಅಲ್ಲಿ ನಮ್ಮ ಈ ಮ್ಯಾನ್ಯಲಲ್ಲೂ ಸ್ವಲ್ಪ ಲೋಪದೋಷ ಇದೆ. ಈಗೇನಿದೆ ಈ ಥರ ರೌಡಿಗಳನ್ನ ಮತ್ತು ಮರ್ಡರ್ಸ್ನ ಜೊತೆಲಿ ಇಡ್ತಿರೋದು, ಇದರಲ್ಲಿ 4-5 ಟೈಪ್ ಇದೆ. ಏನು ಟೆರರಿಸ್ಟು, ಮತ್ತು ಬಾಂಬ್ ಬ್ಲಾಸ್ಟ್ ಮಾಡಿರೋರಿಗೆ ಸಪ್ರೇಟು, ಮತ್ತು ಈ ಏನಿದ್ದಾರೆ ಈ ಕ್ರಿಮಿನಲ್ಸು, ಈ ರೌಡಿಗಳನ್ನ ಈ ಮರ್ಡರ್ಸ್ನೆಲ್ಲ ಒಟ್ಟಿಗೆ ಇಡ್ತಿರೋದು ಒಂದು ಇವ್ರ ಜೊತೆಗೆ ಏನು ಈ ಸಣ್ಣ ಪುಟ್ಟ ಕ್ರೈಮ್ ಅವ್ರ ಜೊತೆ ಸೇರೋ ಥರ ಒಂದು ಅಲ್ಲಿ ನಡೀತಾ ಇದೆ. ತಪ್ಪು ಈ ಮ್ಯಾನ್ಯಲ್ಲಿ ಇನ್ನೂ ಕರೆಕ್ಷನ್ಸು ಮಾಡಬೇಕಾಗುತ್ತೆ ಇವತ್ತಿನ ಕ್ರೈಮ್ ಪ್ರಕಾರ. ಈಗ ಅವ್ರು ಯಾರೋ ಅವನು ರೌಡಿ, ಅವನಿಗೆ ಅವ್ನು ಎಷ್ಟು ಇದೆ ಅವ್ನು ಸಪ್ರೇಟ್ ಇವ್ರ ಜೊತೆ ಹೆಂಗೆ ಸೇರ್ತಾರೆ, ಅವ್ರನ್ನ ಸಪ್ರೇಟ್ ಇಡಬೇಕು. ಇವ್ರನ್ನ ಮರ್ಡರರ್ಸ್ನ ಬೇರೆ ಅವರು ಏನು ಈಗ ಇನ್ನೂ
ಅದೇನಿನ್ನು ಅವ್ರಿಗೆ ಆರೋಪ ಇದೆ. ಅವ್ರಿಗೆ ಆರೋಪ ಇರಬೇಕಾದ್ರೆ ಅವ್ರನ್ನ ಇವ್ರ ಜೊತೆ ಯಾಕೆ ಸೇರಕ್ಬಿಟ್ರು? ಆಮೇಲೆ ಈಗ ಈಗ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತ ಇರ್ತಾರೆ ಯು ಟಿ ಪಿ, ಅವರು ಎಲ್ಲ ಇವ್ರ ಜೊತೆಗೆ ಹೋಗಿ ಮೊನ್ನೆ ಒಬ್ರು ಯಾರೋ ಟಿ ವಿನಲ್ಲೆಲ್ಲ ನಾನು ಹೊರಗಡೆ ಬಂದು ಈ ಥರ ಎಲ್ಲ ನಡೀತಾ ಇದೆ. ಇದು ಹೇಗೆ ಇದು ಮಿಕ್ಸ್? ಇದೆಲ್ಲ ಕೆಲವು ಶಾಶ್ವತವಾಗಿ ಬೇರೆ ಬೇರೆ ಈಗ ಡಿವಿಷನ್ಸ್ ಮಾಡಬೇಕಾಗತ್ತೆ, ಇನ್ನೂ ಕರೆಕ್ಷನ್ಸ್ ಆಗಬೇಕಾಗತ್ತೆ, ಇವ್ರನ್ನ ಬೇರೆ ಬೇರೆ ಇಡಬೇಕಾಗತ್ತೆ. ಅವ್ರದ್ದು ಎಷ್ಟು ಕೇಸಸ್ ಇದೆ, ರೌಡಿ ಶೆಟ್ಟರ್ಸು ಅವರೆಲ್ಲ ಜೈಲಲ್ಲಿ ಇದೆಲ್ಲ ಆಗಬೇಕದು. ಆಗಲ್ಲ, ಈಗ ಒಂದು 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 ಅಪರಾಧ ಒಂದು ಮಾಡಿದ್ದಾನೆ ಅಂತ ಒಂದು ಅವ್ರು ಜೈಲಿಗೆ ಹೋದ್ಮೇಲೆ ಅಲ್ಲಿ ಯಾವುದೂ ಸ್ಟೇಟಸ್ ಬರಲ್ಲ. ಇಲ್ಲಿ ಅವರು ಮಿನಿಸ್ಟರ್ ಇರ್ಬೋದು, ಯಾಕೆಂದರೆ ಸುಮಾರು ಮಿನಿಸ್ಟ್ರುಗಳು ಜೈಲಿಗೆ ಹೋಗಿದ್ದಾರೆ, ಜೈಲಲ್ತನೂ ಅವರೆಲ್ಲ ಜೈಲಿಗೆ ಸುಮಾರು ಜನ ಲಾಲೂ ಪ್ರಸಾದ್ ಯಾದವ್ ಹೋಗಿದ್ವು ಹೋಗಿದ್ದಾರೆ, ಅದೆಲ್ಲ ಇದೆ. ಅದರಿಂದ ಏನು ಅಲ್ಲಿ ಜೈಲಿನಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿ ಇದ್ದಾರೆ, ಅದರಿಂದ ಅಲ್ಲೇನು ಏನು ಡಿಫ್ ಊಟದಲ್ಲಾಗಲಿ ಯಾವುದ್ರಲ್ಲಾಗಲಿ ಸ್ಟೇಟಸ್ಸಲ್ಲಿ ಅವ್ರನ್ನ ವ್ಯತ್ಯಾಸ ಮಾಡೋಕ್ಕೆ ಅವನು ಅದೇ ಅವ್ರ ಕನ್ವಿಕ್ಷನ್ ಪ್ರಕಾರ ಏನು ಡೆತ್ ಸೆಂಟೆನ್ಸ್ ಬೇರೆ ಬೇರೆ ಇದರಲ್ಲಿ ಚಾಪ್ಟರ್ಸ್ ಇದೆ, ಅದು ಡೀಪಾಗಿ ಹೋಗಬೇಕಾಗುತ್ತೆ ಯಾವ್ಯಾವ ಥರ ಅಪರಾಧದ ಮೇಲೆ ಅದ್ರ ಮೇಲೆ ಹೋಗಬೇಕಾಗುತ್ತೆ. ಇವರು ನಟ ಅಂತೇಳಿ ಇನ್ನೊಂದು ಮತ್ತೊಂದು ಮಾಡೋದಕ್ಕೆ ಅಲ್ಲಿ ಈ ಮ್ಯಾನಲಲ್ಲಿ ಯಾವುದು ನಟ್ರಿಗೆ ಸಪ್ರೇಟ್ ಇಲ್ಲ, ಪೊಲಿಟಿಷಿಯನ್ಸ್ ಅಂತ ಎಲ್ಲೂ ಬರೆದಿಲ್ಲ. ಮತ್ತು IAS IPS ಅವ್ರಿಗೆ ಇಲ್ಲಿ ಯಾವುದು ಸೆಕ್ಷನ್ಸ್ ಸಪ್ರೇಟಾಗಿ ಅವ್ರು ಕುಂಡಿಸ್ಬೇಕು ಅಂತ ಯಾವುದು ನಾನು ಮ್ಯಾನಲ್ ನೋಡಿದ್ದೀನಿ ಇಲ್ಲ. ಅದರಲ್ಲಿ ಒಟ್ಟಾರೆಗೆ ನಮ್ಮದು ಇಲ್ಲಿ ಏನಾಗಿದೆ, ಇವರು ಟೋಟಲಿ ಇವರೇನು ಈ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ. ಇವರೇನಿದೆ ಈಗ ಏನು ಈಗ ಏನು ಕೋರ್ಟ್ಗಳು ಇದ್ರದ್ದು ಇದು ತೊಗೋಬೇಕು. ಇತ್ತೀಚೆಗೆ ತುಂಬ ಬರ್ತಾಯಿದೆ ಈಗ ಅಲ್ಲಿ ಜೈಲ್. ಈಗ ಮೊನ್ನೆ ಏನಾಗುತ್ತೆ, ಇವರು ರೈಡ್ ಮಾಡಿದಾಗ ಲೀಕ್ ಆಗಿದೆ ಅಂತ, ಏನೋ ರೈಡ್ ಮಾಡಿದ್ರಂತೆ ಯಾರೋ ಬೆಂಗಳೂರು ಪೊಲೀಸ್ ರೈಡ್ ಮಾಡಬೇಕಾರೆ, ಅದು ಹೇಗೆ ಲೀಕ್ ಆಯಿತು ಈಗ ಆ ಥರ? ಇವ ಅಲ್ಲಿ ಫಸ್ಟ್ ಮ್ಯಾನಲ್ಲೆಲ್ಲ ಇದು ಫಾಲೋ ಮಾಡಿದ್ರೆ ರೈಡ್ ಮಾಡೋ ಅವಶ್ಯಕತೆ ಇಲ್ಲ. CCTV ಎಲ್ಲ ಕೆಲಸ ಮಾಡಿದ್ರೆ, ಜಾಮರ್ಸ್ ಎಲ್ಲ ಕೆಲಸ ಮಾಡಿದ್ರೆ ಅದರಿಂದ ಇದು ರೈಡ್ ಅವಶ್ಯಕತೆ ಇಲ್ಲ. ಇದೆಲ್ಲ ಇದೊಂಥರ ಡ್ರಾಮಾ ಅಂತ ಕಾಣಿಸುತ್ತೆ. ಮೊನ್ನೆ ರೈಡ್ ಮಾಡಿದಾಗ ಏನೂ ಸಿಕ್ಕಿಲ್ಲ ಅಂದರು, ಅದಾದಮೇಲೆ 2 ದಿನಕ್ಕೆ ಇದೆಲ್ಲ ಸಿಗ್ತಾ ಇದೆ. ಅವ್ರು ತುಂಬ ಕಾಮ ಆಗಿ ಅಲ್ಲಿ ಜೈಲಲ್ಲಿ ಏನು ಪರಿವರ್ತನೆ ಆಗಬೇಕು. ಜೈಲ್ ಅಂದರೆ ಅದೇನು ಅವ್ರಿಗೇನು ಒಡೆಯ ಅವಶ್ಯಕತೆ ಆ ಥರದ್ದು ಏನಿಲ್ಲ ನಮ್ಮ ಸಿಸ್ಟಮಲ್ಲಿ, ಏನು ಆ ಥರ ಇಲ್ಲ. ಅವ್ರ ಮನಸ್ಸು ಪರಿವರ್ತನೆ ಆಗಿ ಒಳ್ಳೆ ಸಿಟಿಜನ್ ಆಗಬೇಕು ಅನ್ನೋದು ಇರೋದದು, ಅದು ಅಲ್ಲಿ ಆಗ್ತಾಯಿಲ್ಲ. ಈಗ ಇವರಿನ್ನೂ ಅಲ್ಲಿ ಹೋದವರು ಒಂದು ಸಲ ಒಂದು ಸಣ್ಣ ಕೇಸ್ ಆಗಿರೋರು ಹೊರಗಡೆ ಬರಬೇಕಾರೆ ಟ್ರೈನಿಂಗ್ ತೊಗೊಂಡು ದೊಡ್ಡ ರೌಡಿಗಳಾಗಿ ಬರ್ತಾಯಿದ್ದಾರೆ. ಈಗ ಒಂದು ಕ್ರಿಮಿನಲ್ ಸೆಂಟ್ರ್ ಆಗಬಾರ್ದು.